ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವಿಶಾಲ. ಸೊ ಇವತ್ತಿನ ವಿಡಿಯೋದಲ್ಲಿ ಆಯುಧ ಪೂಜೆ ವಿಶೇಷತೆನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ಸೊ ದಸರಾದಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ಆಯುಧ ಪೂಜೆ. ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ. ಸೊ ಹಬ್ಬ ಅಂದರೆ ದಸರಾ ಅಂತಲೇ ಹೇಳ್ಬೋದು, ಇಲ್ಲಿ ಅಷ್ಟು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬನ್ನಿ ನಿಮ್ಮ ಜೊತೆಗೆ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ತೀನಿ ಎಲ್ಲನೂ ಕೂಡ ಡೀಟೇಲಾಗಿ. ನಂದು ಇವಾಗ ತಾನೇ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಅರ್ಧಂಬರ್ಧ ಪೂಜೆ ಆಗಿದೆ, ಇನ್ನೂ ಹೊರಗಡೆ ಹೋಗಿಲ್ಲ. ಸೊ ಮೆಹೆಂದಿ ನಿನ್ನೆ ನೈಟ್ ಎಷ್ಟು ಕಷ್ಟಪಟ್ಟು ಹಚ್ಕೊಂಡೆ, ಸೊ ಯಾಕೋ ಡಾರ್ಕ್ ಆಗಿ ಬಂದೇ ಇಲ್ಲ ಕಲರ್. ಸೊ ಎಕ್ಸ್ಪೈರ್ ಆಗಿದೆ ಅಂತ ಅನಿಸುತ್ತೆ. ನಾನು ಒಂದ್ಸರಿ ಯೂಸ್ ಮಾಡಿ ಇಟ್ಟಿದ್ದು, ಸೊ ಹಾಗಾಗಿ ಹತ್ತಲಿಲ್ಲ ಯಾಕೋ. ಸೊ ಇವಾಗ ನೋಡ್ಬೋದು ಇದೇನೇ ನನ್ನ ಮೆಹೆಂದಿ, ಯಾಕೋ ಅದು ಚೆನ್ನಾಗಿ ಬಂದಿಲ್ಲ ಕಲರ್. ಇವಾಗ ನೆಕ್ಸ್ಟು ನಾನು ಇನ್ನು ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ಮತ್ತು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವೀಟ್ ಮಾಡ್ತಾ ಇಲ್ಲ ಇವತ್ತು. ಬರೀ ಅನ್ನ ಮೊಸರನ್ನ ನೈವೇದ್ಯ ಮಾಡ್ತಾಯಿದ್ದೀವಿ, ಮತ್ತು ಹಣ್ಣು ಕಾಯಿ ಅನ್ನ ಮೊಸರು. ತಲೆ ಸ್ನಾನನೂ ಮಾಡಿದ್ದೆ, ಇವತ್ತು ಮಾಡಿದ್ದೆ, ನಾಳೆನೂ ಕೂಡ ತಲೆ ಸ್ನಾನನ ಮಾಡಬೇಕು. ಸೊ ತಲೆ ಸ್ನಾನ ಮಾಡಿದ್ರೆ ಸ್ವಲ್ಪ ತಲೆನೋವು ಅನಿಸುತ್ತೆ. ಇವಾಗ ಪಾಪು ಇನ್ನು ಮಲಗಿದ್ದಾನೆ, ಪಾಪುನ ಎಬ್ಬಿಸ್ಬೇಕು ನೋಡ್ಬೋದು. ಸೊ ನಾನು ಎಬ್ಬಿಸೋದಿಲ್ಲ, ಅವ್ರ ಪಪ್ಪ ಎಬ್ಬಿಸ್ತಾರೆ. ನಾನು ಸ್ವಲ್ಪ ಹೊತ್ತು ಟ್ರೈ ಮಾಡ್ತೀನಿ ಅಷ್ಟೇ, ಅವನು ಎದ್ದ ಅಂದರೆ ಎದ್ದ ಅಷ್ಟೇ, ಇಲ್ಲ ಅಂದರೆ ಇಲ್ಲ. ನೋಡ್ಬೋದು ಬೆಡ್ಶೀಟೇ ಕಾಣಿಸ್ತಾ ಇದೆ, ಪಾಪು ಕಾಣಿಸ್ತಾ ಇಲ್ಲ. ಅಲ್ಲಿ ಮೂಲೆ ಸೈಡಲ್ಲಿ ಮಲಗಿದ್ದಾನೆ. ನಾನು ಬೆಡ್ಶೀಟು ಆ ಥರ ಹೊದಿಸಿ ಹೋಗಿರ್ತೀನಿ ಅವನಿಗೆ, ನೆಟ್ಟೆಲ್ಲ ತೆಗೆದು ಮೇಲೆ ಹಾಕಿ. ಅವನು ನೋಡ್ಬೋದು, ಅವ್ನು ನೈಟ್ ಅವನಿಗೆ ಏನಾದರೂ ಟಾಯ್ಸ್ ಇರಲೇಬೇಕು ಪಕ್ಕದಲ್ಲಿ. ಯಾವುದು ಹೊಸದು ತರ್ತೀವಿ ಅದನ್ನು ಟಾಯ್ಸ್ ಇಟ್ಕೊಂಡೇ ಮಲಗ್ತಾನೆ ಅವನು, ಯಾವತ್ತೂ ಹಾಗೇ ಮಲಗೋದೇ ಇಲ್ಲ ಅವನು. ಅವ್ನ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಟಾಯ್ಸ್ ಇರಲೇಬೇಕು. ಸೊ ಟಾಯ್ಸ್ ಇಟ್ಕೊಂಡೇ ಮಲಗೋದು, ಹಾಗಾಗಿ ಮಲಗಿದ್ದಾನೆ. ಇವಾಗ ಅವನ್ನ ಎಬ್ಬಿಸ್ಬೇಕು ನಾನು, ಅವನನ್ನು ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇನ್ನೂ ತುಂಬ ಕೆಲಸ ಇದೆ, ಬನ್ನಿ ನೋಡೋಣ ಹೊರಗಡೆ ತೋರಿಸ್ತೀನಿ. ತುಂಬ ಇಲ್ಲಿ ನೋಡ್ಬೋದು ಮಳೆ ಎಷ್ಟೊಂದು ಬರ್ತಾ ಇದೆ, ಮಳೆಯಲ್ಲಿ ಗಾಡಿನ ತೊಳಿತಾ ಇದ್ದಾರೆ. ಸೊ ಮಳೆ ರಾಯನೇ ನಮ್ಮ ಗಾಡಿಗಳನ್ನ ತೊಳಿತಾ ಇದ್ದಾನೆ ಅಂತ ಹೇಳ್ಬೋದು ಈ ಸಾರಿ. ಸೊ ಅಷ್ಟೊಂದು ಮಳೆ ಬರ್ತಾ ಇದೆ. ಇವಾಗ ಬಿಟ್ಟರೆ ಮತ್ತೆ ಆಮೇಲೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಮಳೆಯಲ್ಲೇ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ, ಯಾಕೋ ಇವತ್ತು ಬೆಳಗ್ಗೆಯಿಂದನೂ ಆಯುಧ ಪೂಜೆ ದಿನ ಮಳೆ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಹೇಗೆಲ್ಲ ನೆಂದೋಗಿದ್ದಾವೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಮಳೆಯಲ್ಲೇ ತೊಳಿತೀನಿ ಅಂತ ಹೇಳ್ತಾ ಇದ್ರು. ಪಾಪು ಕೂಡ ನಾನು ತೊಳಿತೀನಿ ಪಪ್ಪ ಅಂತ ಹೇಳ್ಬಿಟ್ಟು ಅವನು ಕೂಡ ಕ್ಯಾಪು ಜಕ್ಕಿನೆಲ್ಲ ಹಾಕ್ಕೊಂಡು ಬಂದ. ಇವಾಗ ಜಾಸ್ತಿನೇ ಆಯಿತು, ಅವಾಗಲನ್ನಾದರೂ ಸ್ವಲ್ಪ ಕಡಿಮೆ ಇತ್ತು, ಇವ್ರು ತೊಳಿಯೋಕೆ ಬಂದಮೇಲೆ ಇನ್ನೂ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಪಾಪು ಕೂಡ ಅಷ್ಟೇ, ಅದಕ್ಕೆ ಅವನು ಟೋಪಿ ಶ್ವೆಟರ್ ಹಾಕ್ಕೊಂಡ್ರು ಕೂಡ ಬೇಡ ಅಂತ ಹೇಳ್ತಾ ಇದ್ರು, ನಾನೇ ತೊಳಿತೀನಿ ಅಂತ ಹೇಳ್ಬಿಟ್ಟು. ಅವನು ಪಾಪ ಅವ್ನು ಸೈಕಲೆಲ್ಲ ತೊಳಿಯೋಕ್ಕೆ ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದ, ಬಟ್ ಮಳೆಯಿಂದ ಯಾವುದೂ ಕೂಡ ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಮತ್ತೆ ವಿಡಿಯೋ ಕಂಟಿನ್ಯೂ. ಇಲ್ಲಿ ನೋಡ್ಬೋದು ಇವಾಗ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಪೂಜೆನ ಮಾಡ್ತಾ ಇದ್ದೀವಿ. ಸೊ ಮಳೆ ಬಂದ್ರೂ ಕೂಡ ಪೂಜೆನ ಬಿಡೋ ಹಾಗಿಲ್ಲ, ಹತ್ತು ಕಾಲ್ವರೆಗೂ ಚೆನ್ನಾಗಿರೋದಂತೆ, ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಕ್ಯಾಲೆಂಡರಲ್ಲಿ ನೋಡಿದ್ವಿ, ಸೊ ಅದಕ್ಕೋಸ್ಕರ ಬೇಗ ಹತ್ತುವರೆ ಒಳಗೆ ಮುಗಿಸೋಣ ಅಂತ ಹೇಳಿಬಿಟ್ಟು ಹತ್ತು ಕಾಲ್ವೊಳಗೇ ಮುಗಿಸೋಣ ಪೂಜೆನ ಅಂತ ಹೇಳಿಬಿಟ್ಟು. ಇವಾಗ 9 ಗಂಟೆ ಆಗಿದೆ ನಾವು ಪೂಜೆ ಮಾಡ್ತಾ ಇರೋದು. ಸೊ 9 ಗಂಟೆಗೆ ವಿಭೂತಿನ ಹಚ್ತಾ ಇದ್ದೀನಿ ನಾನು. ಸೊ ಆಲ್ಮೋಸ್ಟ್ ಕಿಚನ್ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾನು ಹೊರಗಡೆ ಬಂದಿರೋದು ಪೂಜೆ ಮಾಡೋದಕ್ಕೆ. ಅನ್ನ ಮೊಸರು ಅಷ್ಟೇ ಮಾಡಿರೋದು ಇವತ್ತು, ಸೊ ಬೇರೆ ಏನೂ ಕೂಡ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ ಕೇಸರಿ ಬಾತು ಅದು ಇದು ಸ್ವಲ್ಪ ಸ್ವೀಟ್ಸ್ ಆಗಿತ್ತು ಒಂದು ಬೇರೆ ಒಂದು ಇದಕ್ಕೆ. ಸೊ ಹಾಗಾಗಿ ನಾನು ಮತ್ತೆ ಇವತ್ತು ಸ್ವೀಟ್ ತಿನ್ನೋದಕ್ಕೆ ಯಾರೂ ರೆಡಿ ಇರಲಿಲ್ಲ, ಮತ್ತು ಸುಮ್ಮನೆ ಮಾಡಿದ್ರೂ ಕೂಡ ಯಾರೂ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಮಾಡಿಲ್ಲ. ಮತ್ತು ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ಅವತ್ತು ನಾವು ಹೋಳಿಗೆನ ಮಾಡಲೇಬೇಕಲ್ವಾ, ಸೊ ಹಾಗಾಗಿ ಹೋಳಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನೇನು ಮಾಡಿರಲಿಲ್ಲ. ಇನ್ನು ಪೂಜೆ ಮುಗಿಸ್ತಾ ಇದ್ದೀನಿ, ಫಸ್ಟು ಎಲ್ಲದಕ್ಕೂ ವಿಭೂತಿನ ಹಚ್ಚಿಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ಹೂವು ಮುಡಿಸಿದ್ರೆ ಮುಗೀತು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಹೇಗೆ ಹೇಗೆ ಆಯುಧ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪಾಪು ಸೈಕಲ್ನ ಒಳಗಡೆ ಇಟ್ಟಿದ್ದೀವಿ, ಸೈಕಲ್ ಮತ್ತು ನೆಂದೋಗ್ಬಿಡುತ್ತೆ, ಆಮೇಲೆ ಹಾಗೆ ಸ್ವಲ್ಪ ದಿನ ನಿಲ್ಲಿಸಿರ್ತೀವಲ್ವ, ಅವ್ನು ತುಂಬ ಏನು ಹೊಡೆಯೋದಿಲ್ಲ, ಮತ್ತೆ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ನಿಲ್ಲಿಸಿದ್ದೀವಿ ಅದನ್ನು. ಅದನ್ನು ಒಳಗಡೆ ನಿಲ್ಲಿಸ್ಬಿಟ್ಟು ಇದನ್ನು ಪೂಜೆ ಮಾಡ್ತಾಯಿದ್ದೀವಿ. ಇದನ್ನು ಮುಗಿಸಿದ್ಮೇಲೆ ಇನ್ನು ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಬಾಕಿ ಇದೆ. ಸೊ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ಮಳೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆಗಿದೆ, ಬಟ್ ನಾನು ಹಚ್ಚಿರೋ ವಿಭೂತಿ ಎಲ್ಲ ಹೋಯಿತು. ಇವಾಗ ಅರಿಶಿನ ಕುಂಕುಮನ ಹಚ್ತಾ ಇದ್ದೆ, ಆವಾಗ ಬರ್ತಾ ಇಲ್ಲ ಮಳೆ. ಸೊ ಈ ವರ್ಷ ಪೂರ್ತಿ ಮಳೆನೇ ಆಗೋಗಿದೆ, ಎಷ್ಟೊಂದು ಮಳೆ ಬರ್ತಾನೇ ಇದೆ. ಸೊ ಇವತ್ತು ಸಂಜೆ ಬೇರೆ ಪಾಪ ಮಕ್ಕಳ ಕಾಂಪಿಟೇಷನ್ ಇದೆ, ಸೊ ಏನಾಗುತ್ತೋ ಗೊತ್ತಿಲ್ಲ. ಮಳೆ
ರಂಗೋಲಿ ಸ್ಪರ್ಧೆ ಇರುತ್ತೆ, ಮತ್ತು ಮಕ್ಕಳ ಕಾಂಪಿಟೇಷನ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದು ಕೂಡ. ನಾನು ಎಂಡಲ್ಲಿ ಎಲ್ಲ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಮತ್ತು ಪಾಪು ಸೈಕಲ್ ರೇಸ್ ಆಗಿರ್ಬೋದು, ಲೆಮನ್ ಸ್ಪೂನ್ ಆಗಿರ್ಬೋದು, ಆ ಥರದ ಎಲ್ಲ ಸ್ಪೋರ್ಟ್ಸು ಕೂಡ ಇರುತ್ತೆ. ನಾವು ಸಿಟಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಸ್ವಲ್ಪ ಏನೋ ಶಾಪಿಂಗ್ ಇದೆ, ಅದೇನಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸೊ ಹಾಗಾಗಿ ಇವಾಗ ಪೂಜೆನ ಸ್ವಲ್ಪ ಬೇಗ ಬೇಗನೆ ಮುಗಿಸ್ತಾ ಇದ್ದೀವಿ, ಮತ್ತು ನೆಕ್ಸ್ಟ್ ಡೇಗೇ ಪ್ರಿಪೇರ್ ಇರುತ್ತೆ. ಇವತ್ತು ನೈಟಿಂದನೇ ಕೂಡ ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಇವಾಗ ನೋಡ್ಬೋದು ನಾನು ಫಸ್ಟೇ ಈ ವಿಡಿಯೋನ ಹಾಕಿದ್ದೆ ನಾನು ನಿನ್ನೆ. ಬಟ್ ಅದು ಪೂಜೆ ಮಾಡುವಾಗ ಇಲ್ಲಿ ನಮಗೆ ಎದುರು ಬೀದಿಯಲ್ಲಿ ದೇವಸ್ಥಾನ ಎದುರಿಗೇ ದೇವಸ್ಥಾನ, ತುಂಬ ದೂರ ಏನಿಲ್ಲ. ಸೊ ಅಲ್ಲಿ ಹಾಕಿರೋ ಹಾಡು ನನಗೆ ಕೇಳಿಸ್ತಾ ಇದೆ ವಿಡಿಯೋದಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ನಾನು ವಾಯ್ಸ್ ಕೊಡುವಾಗಲೂ ಕೂಡ ಕೇಳಿಸ್ತಾ ಇದೆ, ಮತ್ತು ಅಲ್ಲಿ ಹಾಕಿರೋದು ವಿಡಿಯೋದಲ್ಲೂ ಕೂಡ ರೆಕಾರ್ಡ್ ಆಗಿದೆ. ನಾನು ಈ ಪೂಜೆಗೆಲ್ಲ ಏನು ವಾಯ್ಸ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ವಾಯ್ಸ್ ಕೊಟ್ಟಿರಲಿಲ್ಲ. ಬಟ್ ಅದು ಕಾಪಿರೈಟ್ ಕ್ಲೈಮ್ ಬಂದುಬಿಟ್ಟಿದೆ, ಹಾಗಾಗಿ ಅದನ್ನು ಮತ್ತೆ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇದನ್ನು ಇದು ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಎಲ್ಲ ಕಡೆ ಒಂದು ಹತ್ರ ಅಲ್ಲ ದೇವರು, ಸೊ ಎರಡು ಮೂರು ಹತ್ರ ದೇವ್ರು ಕೂರಿಸಿರ್ತಾರಲ್ವ, ಅವರೆಲ್ಲರೂ ಒಂದು ಮೈಕ್ ಹಾಕಿರ್ತಾರೆ. ಸೊ ಅದು ಜೋರಾಗಿ ಬೇರೆ ಸೌಂಡ್ ಇಟ್ಟಿರೋದ್ರಿಂದ ನಾನು ವಾಯ್ಸ್ ಅದನ್ನು ಅಲ್ಲಿರೋದನ್ನು ತೆಗೆದು ವಾಯ್ಸ್ ಕೊಟ್ಟರು ಹಾಡು ಕೇಳ್ತಾ ಇದೆ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ಈಗ ಅಲ್ಲಿ ತನಕ ಎಲ್ಲ ವಿಡಿಯೋನು ಮೊಬೈಲಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಜಾಸ್ತಿ ಆಗುತ್ತೆ, ಮೆಮೊರಿ ಫುಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಹಬ್ಬದ ವ್ಲಾಗ್ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಇಟ್ಕೊಂಡ್ರೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮತ್ತು ಡಿಲೀಟ್ ಮಾಡಬೇಕಾಗತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ತೀನಿ ಇವಾಗ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಎಲ್ಲದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಪಾಪು ಅವನು ಕೂಡ ಬಂದ, ಆಮೇಲೆ ನನ್ನ ಪೂಜೆ ಆಯಿತು, ನಾನು ಪೂಜೆ ಮಾಡಿ ಬಂದೆ, ನೈವೇದ್ಯ ನಮ್ಮ ಮಾವ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ನೈವೇದ್ಯನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಮೊಸರನ್ನನ್ನು ತೊಗೊಂಡು ಬಂದಿದ್ದೆ ನಾನು ಆಲ್ರೆಡಿ. ಸೊ ಕಿಚನಲ್ಲಿ ಪಲಾವ್ ಮಾಡ್ತಾ ಮೊಸರನ್ನನ್ನು ಕೂಡ ಅದ್ರ ಜೊತೆ ಜೊತೆಗೇ ಮಾಡಿಬಿಟ್ಟೆ ನಾನು. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದೆ. ಈಗ ನೈವೇದ್ಯ ಮಾಡ್ತಾ ಇದ್ದಾರೆ ನಮ್ಮ ಮಾವ. ಮತ್ತು ಆ ಕಡೆ ಈ ಕಡೆ ಎರಡು ಕಡೆಗೂ ಲೆಮೆನ್ ಇಟ್ಟಿದ್ದೀವಿ. ಇನ್ನು ಲಾಸ್ಟಿಗೆ ತೊಗೊಂಡು ಹೋಗುವಾಗ ಅದನ್ನು ಲೆಮೆನ್ ಹೊಡೆದ್ರೆ ಆಯಿತು. ಇನ್ನು ನೈವೇದ್ಯ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತೀವಿ. ಪಾಪುನ ಮಧ್ಯಕ್ಕೆ ನಿಲ್ಲಿಸಿ ಫೋಟೋ ತೆಗಿತಾ ಇದ್ದೆ. ಸೊ ಅವನು ಕೂಡ ಆಯಿತು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಯಾವುದ್ಯಾವುದು ಪೂಜೆ ಮಾಡ್ತೀವಿ ಇವತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ನಮ್ಮದು ಮಷೀನು. ಸೊ ಇದನ್ನು ಕೂಡ ಪೂಜೆ ಮಾಡ್ತೀವಿ ನಾವು ಯಾವಾಗ್ಲೂ, ಇದನ್ನು ಬಿಡೋದಿಲ್ಲ. ಇದು ಪೂಜೆ ಇದು ನೀ. ಸೊ ಮುಂದ್ಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ, ಇವಾಗ ಮಿಷಿನಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬೆಳಗ್ಗೆನೆ ನಾನು ನೀಟಾಗಿ ಒಂದು ಹಸಿ ಬಟ್ಟೆಯಲ್ಲಿ ಒರೆಸಿಟ್ಟಿದ್ದೆ. ಸೊ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಆಯುಧ ಪೂಜೆ ಅಂತ ಹೇಳ್ಬಿಟ್ರೆ ಎಲ್ಲಾನು ಆಯುಧಗಳನ್ನ ಪೂಜೆ ಮಾಡೋದು. ಸೊ ಮುಂದ್ಗಡೆ ಮಿಷಿನ್ ಪೂಜೆ ಆಯಿತು, ಮತ್ತು ಬೈಕ್ಗಳ ಪೂಜೆ ಆಯಿತು, ಪಾಪು ಸೈಕಲ್ಲು ಮತ್ತು ಒಂದು ಸ್ಕೇಟಿಂಗು ಎಲ್ಲ ಕೂಡ ಪೂಜೆ ಆಯಿತು. ಇವಾಗ ಬಂದುಬಿಟ್ಟು ಮಷಿನನ್ನು ಪೂಜೆ ಮಾಡ್ತಾ ಇರೋದು. ಮಷಿನ್ ಕೂಡ ಇದು ನಂದು ಟೈಲರಿಂಗ್ ಮಷಿನ್ ಬಂದುಬಿಟ್ಟು ನಾನು ಒಂದು ಸಾರಿ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ ನಿಮಗೆ. ಇದು ನಾರ್ಮಲ್ ಸ್ಟಿಚಿಂಗು ಮತ್ತು ಜಿಗ್ಜಾಗು ವಿತ್ ಜಿಗ್ಜಾಗ್ ಎರಡೂ ಕೂಡ ಈ ಒಂದರಲ್ಲೇ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಪಾಪು ಹುಟ್ಟಕ್ಕಿನ ಮುಂಚೆನೇ ತೊಗೊಂಡಿರೋದು ಇದನ್ನು, ಪಾಪು ಹುಟ್ಟಿದ ಮೇಲೆಲ್ಲ ಪಾಪು ಹುಟ್ಟಕ್ಕಿನ ಮುಂಚೆ ತೊಗೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮಗೆ ರೆಗ್ಯುಲರ್ ಯೂಸ್ಗೆ ತುಂಬ ಚೆನ್ನಾಗಿದೆ. ನಾವು ಸ್ಯಾರಿನೂ ಜಿಗ್ಜಾಗ್ ಮಾಡ್ಕೊಬೋದು, ಫಾಲು ಕೂಡ ಹಾಕ್ಕೊಬೋದು. ನಾನು ಆಲ್ಮೋಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಯಾವತ್ತಾದರೂ ಇದರ ಫುಲ್ ವಿಡಿಯೋ ತೋರಿಸ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ಕಂಪನಿದು. ಸೊ ನಿಮಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ನೀವು ಕೇಳಿದ್ರೆ ನಾನು ನಿಮಗೆ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ. ಇಲ್ಲ ಕಮೆಂಟಲ್ಲೇ ಶೇರ್ ಮಾಡಬೇಕು ಅನ್ನೋದಾದರೆ ಕಮೆಂಟಲ್ಲೇ ಕೂಡ ಶೇರ್ ಮಾಡ್ತೀನಿ. ಸೊ ಇದಕ್ಕೂ ಕೂಡ ಕತ್ರಿ ಮತ್ತು ಮೆಷಿನಿಗೆಲ್ಲನೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ. ಸ್ವಲ್ಪ ಬೇಗನೆ ಮಾಡ್ತಾ ಇದ್ವಿ ಪೂಜೆನ, 10:30 ಒಳಗಡೆ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ 10:30 ಒಳಗಡೆ ಮಾಡ್ತಾ ಇದ್ದೀನಿ. ಮತ್ತು ಮಿಷಿನ್ ಪೂಜೆ ಆದಮೇಲೆ ಒಳಗಡೆ ಆಲ್ರೆಡಿ ನಮ್ಮ ಮಾವ ಪೂಜೆ ಮಾಡಿರ್ತಾರೆ ಯಾವಾಗ್ಲೂ. ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಒಳಗಡೆ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಕೂಡ ನೋಡ್ಬೋದು. ಸೊ ಒಳಗಡೆನೂ ಕೂಡ ಪೂಜೆ ಆಗಿದೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ನಮ್ಮ ಮಾವ. ಅವರು ಬೆಳಗ್ಗೆ ಬೇಗನೆ ಮಾಡಿಬಿಡ್ತಾರೆ ಪೂಜೆನ. ಸೊ ಇದೆಲ್ಲ ಮುಗಿದ್ಮೇಲೆ ನಾವು ಗಾಡಿಗಳನ್ನ ಪೂಜೆ ಮತ್ತು ಆಯುಧ ಪೂಜೆನ ಮಾಡೋದಕ್ಕೆ ಹೋಗಿದ್ದು. ಸೊ ಹಾಗೇ ಇದರದ್ದು ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಘ್ನೇಶ್ವರ ಶಿವು ಮತ್ತು ಒಂದು ಶಿವಂದು ಲಿಂಗು ಇದೆ, ಎರಡು ಬಸವಣ್ಣ ಇರೋದು ನಮ್ಮ ಮನೆಯಲ್ಲಿ. ಸೊ ಮುಂದ್ಗಡೆಯಿಂದ ಎಂಟ್ರೆನ್ಸಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ.
ಹೇಗೆ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಈ ಸಾರಿ ಚೆಂಡು ಹೂವನ ತಂದಿದ್ದೀವಿ. ಲಾಸ್ಟ್ ಟೈಮ್ ಎಲ್ಲ ಹಬ್ಬದ ದಿನ ದೇವಿ ನಮ್ಮನೆಯಿಂದ ಹೋಗುವಾಗ ಶಾವಂತಿಗೆ ಹೂ ತಗೊಂಡು ಬಂದಿದ್ವಿ. ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಕ್ಕಿತ್ತು. ಈ ಸಾರಿ ಆ ಥರದ್ದು ಯಾಕೋ ಇರಲಿಲ್ವಂತೆ. ಸೊ ಹಾಗಾಗಿ ಚೆಂಡು ಹೂವನ್ನು ತೊಗೊಂಡ್ಬಂದಿದ್ದಾರೆ. ಸೊ ದೀಪಾವಳಿಗೆ ಸಿಗುತ್ತೆ, ಇವಾಗಲೂ ಕೂಡ ಸಿಗುತ್ತೆ, ತೊಗೊಂಡು ಬಂದಿದ್ದಾರೆ. ಇದೆಲ್ಲ ಆದಮೇಲೆ ನಾನು ಕೋಸಂಬರಿಗೆ ಒಂದು ಈಸಿ ಮೆಥಡಲ್ಲಿ ನಾನು ಸೌತೆಕಾಯಿನ ಕಟ್ ಮಾಡ್ಕೋತೀನಿ. ಸೊ ಅದನ್ನು ಯಾವ ಥರ ಅಂತೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಚಾಕುನ ಕೆಳಗಡೆ ಈ ಥರ ಅಡ್ಡ ಇಟ್ಕೊಂಡ್ಬಿಟ್ಟು ಮೇಲಿಂದ ಚುಚ್ಚಿದ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ಸೊ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಸೊ ನೀವು ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಬೋದು. ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನು ಕೂಡ ನೀವು ಈ ಥರ ಕಟ್ ಮಾಡಿದ್ರೆ ಆಯಿತು. ಸೊ ಬಿಗಿನರ್ಸಿಗೆ ನನಗೆ ಕೂಡ ಬರ್ತಾ ಇರಲಿಲ್ಲ ಸೌತೆಕಾಯಿನ ಕಟ್ ಮಾಡೋದು. ಇಷ್ಟು ಚಿಕ್ಕದಾಗಿ ನನ್ನ ಕೋಸಂಬರಿಗೆ ಯಾವತ್ತೂ ಹೆಚ್ಚೋಗಿ ಬರ್ತಾ ಇರಲಿಲ್ಲ. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು ಈ ಥರ ಹೇಳಿಕೊಟ್ರು, ಅವರು ಈ ಥರ ಕಟ್ ಮಾಡ್ತಾರೆ. ಸೊ ಅವ್ರದ್ದು ನೋಡಿಕೊಂಡು ನಾನು ಈ ಥರ ಕಾಪಿ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೆ. ಅವರು ಯಾವಾಗಲೂ ಇದೇ ಥರನೇ ಕಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ನೀವು ನೋಡ್ಬೋದು ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೋದು. ಸೌತೆಕಾಯಿನೂ ಮತ್ತು ಈರುಳ್ಳಿನೂ ಕೂಡ ಇದೇ ಥರ ರಿಟರ್ನ್ ಇಟ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ನಿಜವಾಗ್ಲೂ ಬರ್ತಾ ಇರಲಿಲ್ಲ, ನಂಗೆ ಇಷ್ಟು ಸಣ್ಣಕ್ಕೆ ಕೋಸಂಬರಿಗೆ ಸೌತೆಕಾಯಿ ಹೆಚ್ಚೋದಕ್ಕೆ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಈ ಥರ ಯಾವಾಗ ನಾನು ನೋಡಿದೆ ಅವಾಗಿಂದ ಇದೇ ಥರನೇ ರೆಗ್ಯುಲರ್ ಆಗಿ ನಾನು ಕಟ್ ಮಾಡ್ತಾ ಇರೋದು. ಸೊ ನೋಡ್ಬೋದು ತುಂಬ ಅಂದರೆ ತುಂಬ ಸಣ್ಣಗೆ ಬರುತ್ತೆ. ನಾನು ಮಾಡ್ತಾ ಇರೋದು ಮೊಸರಿನ ರಾಯ್ತ ಮಾಡ್ತಾ ಇದ್ದೀನಿ ಇವತ್ತು. ವೆಜಿಟೇಬಲ್ ಪಲಾವ್ಗೆ ಮೊಸರು ರಾಯ್ತ ಮಾಡ್ತಾ ಇರೋದು. ಸೊ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಇವಾಗ ಆನಿಯನ್ ಮತ್ತು ಸೌತೆಕಾಯಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅದಕ್ಕೆ ಮತ್ತೆ ಇವಾಗ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ನೀವು ಕೊತ್ತಂಬರಿ ಸೊಪ್ಪು ಜೊತೆಗೆ ಕ್ಯಾರೆಟ್ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಬೋದು. ಕೆಲವೊಬ್ಬರು ಟೊಮೆಟೊ ತುಂಬ ಇಷ್ಟಪಡ್ತಾರೆ, ಸೊ ಅಂಥವರು ಟೊಮೆಟೊನ ಆ್ಯಡ್ ಮಾಡ್ಬೋದು. ನಮ್ಮ ಪಾಪು ಟೊಮೆಟೊ ಸಿಕ್ಕರೆ ಅವನು ಹರ್ಟ್ ಮಾಡ್ಕೋತಾನೆ, ಸೊ ತಿನ್ನೋದಿಲ್ಲ. ಹಾಗಾಗಿ ನಾನು ಟೊಮೆಟೊನ ಹಾಕ್ತಾ ಇಲ್ಲ, ಓನ್ಲಿ ಇಷ್ಟನ್ನು ಹಾಕ್ತಾ ಇದ್ದೀನಿ. ಕೊರಿಯಾಂಡರ್ ಕೂಡ ಹಾಕ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಪಲಾವಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಎರಡು ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಪ್ಯಾಕೆಟ್ ಮೊಸರು ಗಟ್ಟಿ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತಿಳಿಯಾಗಿ ಅಂತ ಹೇಳ್ಬೋದು. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಲುಕ್ ಲೈಕ್ ಎಮ್ಮಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಪಲಾವ್ಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇವಾಗ ಪಾಪುಗೆ ಪಲಾವ್ನ ಹಾಕಿ ಕೊಡ್ತೀನಿ, ಮೊಸರು ಬಜ್ಜಿನ ಹಾಕ್ಬಿಟ್ಟು. ಅವನು ವೆಜಿಟೇಬಲ್ಸ್ ಅದರಲ್ಲಿರೋ ತಿನ್ನೋದಿಲ್ಲ, ಓನ್ಲಿ ಪ್ಲೈನ್ ಮೊಸರನ್ನು ತೊಗೊತಾನೆ. ನಾನು ಪ್ಲೈನ್ ಮೊಸರುಗಿನ ಈ ಥರ ಮಿಕ್ಸ್ ಆಗಿರೋದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ವೆಜಿಟೇಬಲ್ಸ್ ಪಲಾವ್ ರೆಡಿ ಆಯಿತು. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಿಲ್ಲ ಇವಾಗಲೇ, ಸೊ ಒಂದು 3 ಟೈಮ್ಸ್ ಮಿಕ್ಸ್ ಮಾಡ್ಕೋತೀನಿ. ಆಫ್ ಆಫ್ ಆಗಿ ಮಿಕ್ಸ್ ಮಾಡ್ತೀನಿ, ಇಲ್ಲ ಅಂತೇಳಿದ್ರೆ ಅನ್ನ ಕಟ್ಟಾಗ್ಬಿಡುತ್ತೆ. ಅಕ್ಕಿಯ ಬೆಂದಿರುತ್ತಲ್ವ ಅನ್ನ, ಸೊ ಅದು ಕಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ಒಂದು 3 ಟೈಮ್ಸ್ ಆದರೆ ನಾವು ನಿಧಾನಕ್ಕೆ ಸ್ವಲ್ಪ ಆರಿದ್ಮೇಲೆ ಮಿಕ್ಸ್ ಮಾಡ್ಕೊಬೋದು. ಇವಾಗ ಪಾಪುಗೆ ಹಾಕಿ ಕೊಡ್ತಾ ಇದ್ದೀನಿ. ಇಲ್ಲಿಗೆ ಆಲ್ಮೋಸ್ಟ್ ಕೆಲಸ ಮುಗೀತು ಅಂತ ಹೇಳ್ಬೋದು ನಮ್ಮದು. ಸೊ ನೆಕ್ಸ್ಟ್ ಮತ್ತೆ